ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಇವತ್ತು ಆನಿಯನ್ ರಿಂಗ್ಸ್ ರೆಸಿಪಿ ನೋಡೋಣ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ನಾನು ಜರ್ದಿ ಹಿಡಿದು ಇಟ್ಕೊಂಡಿದ್ದೀನಿ ಇದನ್ನು ಎರಡು ಕಪ್ ಆಗೋಷ್ಟು ಹಾಕ್ಕೊಳ್ಳಿ ಒಂದು ಬಟ್ಲಿಗೆ ಆನಂತರ ಇದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಉಪ್ಪು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಅಕ್ಕಿ ಹಿಟ್ಟು ಒಂದು ಬಟ್ಲು ಆನಂತರ ಕೆಂಪು ಖಾರದ ಪುಡಿ ಅಚ್ಕಾರ ಪುಡಿ ಅಂತೀವಲ್ಲ ಅದು ಆನಂತರ ನೀರು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿರಬೇಕು ಆ ರೀತಿ ಬ್ಯಾಟರ್ನ ನಾವು ಕಲ್ಸಿಟ್ಕೋಬೇಕು ಆನಂತರ ಆನಿಯನ್ ರಿಂಗ್ಸಿಗೆ ನಾನು ಈರುಳ್ಳಿನ ರಿಂಗ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಅದನ್ನು ನಾವು ರಿಂಗ್ಸನ್ನ ನೋಡಿ ಈ ರೀತಿ ಬಿಡಿಸಿಟ್ಕೋಬೇಕು ರಿಂಗ್ ರಿಂಗ್ ಟೈಪು ಈ ರೀತಿ ನೀವು ಸಪ್ರೇಟ್ ಮೇಲೆ ಆನಿಯನ್ ರಿಂಗ್ಸ್ ಈ ರೀತಿ ಬರುತ್ತೆ ಆನಂತರ ಕಲಸಿರೋ ಪ್ಯಾಟರ್ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆಮೇಲೆ ಆನಿಯನ್ ರಿಂಗ್ನ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಕಾದಿರೋ ಎಣ್ಣೆಗೆ ಒಂದೊಂದೇ ನೀವು ನಿಧಾನಕ್ಕೆ ಸೈಡಿಂದ ಬಿಡಬೇಕು ನೋಡಿ ಈ ರೀತಿ ಆನಿಯನ್ ರಿಂಗ್ಸ್ನ ಒಂದೊಂದೇ ನಾನು ಬಂಡಿಗೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿ ತಂದರೆ ಬೇಗ ಚೆನ್ನಾಗುತ್ತೆ ಆಮೇಲೆ ಇನ್ನೊಂದು ಸೈಡು ಫ್ಲಿಪ್ ಮಾಡಿ ತಿರುಗಿಸಿದ್ರೆ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಿಮಗೆ ಮೇಲ್ಗಡೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಇನ್ನೂ ಬೇಕು ಅಂತಂದರೆ ಬ್ರೆಡ್ ಕ್ರಮ್ಸ್ನ ಬೇಕಾದ್ರೆ ನೀವು ಹಿಟ್ಟಲ್ಲಿ ಎದ್ದ ಮೇಲೆ ಅದ್ರ ಮೇಲೆ ರೋಲ್ ಮಾಡಿ ನೀವು ಕರ್ಕೋಬೋದು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ಸಿಂಪಲ್ಲಾಗಿರೋವಂಥ ಆನಿಯನ್ ರಿಂಗ್ಸ್ ದಿಢೀರಂಥ ಸ್ನ್ಯಾಕ್ ಐಟಮ್ ಆಗಿ ಮಾಡ್ಕೋಬೋದು ಸಂಜೆ ಯಾರಾದರೂ ಈವ್ನಿಂಗ್ ಟೈಮ್ ಫ್ರೆಂಡ್ಸ್ ಬಂದರು ಅಂದರೆ ಟೀ ಟೈಮ್ಗೆ ನೀವು ಈ ರೀತಿ ಆನಿಯನ್ ಡ್ರಿಂಕ್ಸನ್ನ ಪ್ರಿಪೇರ್ ಮಾಡ್ಬೋದು ಈಗ ನೋಡಿ ಬ್ರೆಡ್ ಕ್ರಮ್ಸ್ನ ಸುತ್ತಿರೋ ತೋರಿಸ್ತೀನಿ ಈ ರೀತಿ ಹಿಟ್ಟಲ್ಲಿ ಎದ್ಬಿಟ್ಟು ಆನಂತರ ಬ್ರೆಡ್ ಕ್ರಮ್ಸ್ ಮೇಲೆ ರೋಲ್ ಮಾಡಿ ಇದನ್ನು ನೀವು ಆಯಿಲಲ್ಲಿ ಹಾಕಬೇಕು ನೋಡಿ ಇನ್ನೊಂದು ಅದೇ ರೀತಿ ಇದು ಚೂರು ಕ್ರಂಚಿ ಕ್ರಿಸ್ಪಿಯಾಗಿ ಬರುತ್ತೆ ಬ್ರೆಡ್ ಕ್ರಮ್ಸ್ ಇಷ್ಟ ಆಗೋರು ಮಾಡ್ಕೋಬೋದು ಇಲ್ಲಾಂದರೆ ಪ್ಲೇನ್ ರಿಂಗ್ಸು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ಆನಿಯನ್ ರಿಂಗ್ಸ್ ರೆಡಿ ಆಗಿದೆ ಟೊಮೆಟೊ ಕೆಚಪ್ ಇಲ್ಲ ಗ್ರೀನ್ ಚಟ್ನಿ ಸಾಸ್ ಜೊತೆಗೆ ನೀವು ಸವಿಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್